ಎಲ್ಲ ಪೂಜ್ಯರಲ್ಲಿ ತಮ್ಮೆಲ್ಲರಲ್ಲಿ ಪ್ರಣಾಮಗಳು. ನಮ್ಮ ಬದುಕು ನಮಗೆ ತೃಪ್ತಿಯನ್ನು ಕೊಡಬೇಕು, ಹಾಗೆ ನಾವು ಬಾಳುವುದೇ. ಶರೀರದ ಒಳಗೆ ಸುಂದರವಾದ ಮನಸ್ಸದ ಸಬಲ ಮನಸ್ಸದ ಎರಡನ್ನ ಬಳಸಿ ಬದುಕಿನ ವೈಭವವನ್ನು ಹೆಚ್ಚಿಸಬೇಕು. ಅದು ನಮ್ಮ ಅತ್ಯಂತ ಅವಶ್ಯವಾದ ಸಾಧನೆ. ಜಗತ್ತಿನ ಶ್ರೇಷ್ಠ ಜ್ಞಾನಿಗಳು ಮಾಡಿದ್ದು ಅದನ್ನೇ. ಹಿಂದೆ ಋಷಿಗಳಂತಾಗಿ ಹೋದರು ಭಾರತ ದೇಶದಲ್ಲಿ ನೂರಾರು ಜನ. ಅಷ್ಟೇ ಸರಳ ಸುಂದರ ಜೀವನ ಸಾಗಿಸಿದ್ರು. ಹೇಗೆ ಅವರು ಬದುಕಿದ್ರು ಅಂದರೆ, ಬದುಕು ಇದೊಂದು ಅಪ್ರತಿಮ ಅನುಭವ. ಆ ರೀತಿ ಬಾಳೆ ಇದೊಂದು ಅನುಭವ. ಈ ಅನುಭವ ನಮಗೆ ಶಾಂತಿಯನ್ನು ಸಮಾಧಾನವನ್ನು ಕೊಡಬೇಕು. ಆ ರೀತಿ ಬಾಳಬೇಕು. ಆಗಿನ ಕಾಲದಲ್ಲಿ ಇಷ್ಟೆಲ್ಲ ಅನುಕೂಲತೆಗಳು ಇರಲಿಲ್ಲ. ಅವರೇನು ಭವ್ಯ ಭವ್ಯ ಮನೆಗಳನ್ನು ಕಟ್ಟಿಕೊಳ್ಳಲಿಲ್ಲ. ನಿಸರ್ಗದ ಮಧ್ಯ ಹಾಡ್ಕೋತ ನಕ್ಕೋತ ಜಗತ್ತನ್ನ ಅನುಭವಿಸ್ತಾರೆ. ಜಗತ್ತಿನಾಚೆಗಿರುವ ಸತ್ಯವನ್ನು ಶೋಧಿಸಿ ಅದನ್ನು ಅನುಭವಿಸಿ ಬಾಳಿದವರು. ಅಷ್ಟು ಚೆನ್ನಾಗಿ ಜೀವನ ಸಾಕ್ಷಿ ಅವರು ಹೇಳ್ತಾರೆ. ನಾವಿಲ್ಲಿ ಇರೋದು ಎದಕ್ಕೆ ಅಂದ್ರೆ, ನಾವು ಬದುಕೋದು ಬಹಳ ಮಹತ್ವದ್ದು. ಹೇಗರೆ ಬದುಕಬಾರದು ಮನುಷ್ಯ? ಬಹಳ ಚೆನ್ನಾಗಿ ಬಾಳಬೇಕಲ್ಲ. ಈಗ ಒಂದು ಸಣ್ಣ ಪಕ್ಷಿ ತಾವು ನೋಡಿ, ಏನು ಹುಟ್ಟಿ ಹೆಂಗ ಕೂಡದೊಳಗಿಂದ ಹೊರಗೆ ಬಂತು ಬದುಕನ್ನು ಪ್ರಾರಂಭ ಮಾಡ್ತದೆ, ಹಾರ್ತದೆ, ಹಾಡ್ತದೆ, ಮಾತನಾಡ್ತದೆ, ಬಹಳ ಸಂತೋಷವಾಗಿ ಇರ್ತದೆ. ಸಣ್ಣ ಪಕ್ಷಿಯ ಅದಕ್ಕೆ ಆಯುಷ್ಯನೂ ಬಾಳಿರುವುದಿಲ್ಲ. ಅದಕ್ಕೆ ನಮ್ಮಷ್ಟು ಬುದ್ಧಿನೂ ಇಲ್ಲ. ಆದರೆ ಎಷ್ಟು ಚೆನ್ನಾಗಿ ಬಾಳ್ತದೆ. ಒಂದು ಸಲ ದೇವರು ಅದಕ್ಕೆ ಭೇಟಿಯಾದ. ಅವಾಗ ಆತ ಹೇಳ್ದ, ಪಾಪ ಎಷ್ಟು ಚೆನ್ನಾಗಿ ಅದೆಯಲ್ಲ, ನಿನ
ನಿನಗೆ ನಾನು ಬಹಳ ಸಣ್ಣ ದೇಹ ಕೊಟ್ಟೇನೆ, ಬಹಳ ಚಿಕ್ಕ ದೇಹ, ಸ್ವಲ್ಪ ಆಯುಷ್ಯ ಕೊಟ್ಟಿದ್ದೇನೆ, ಆದರೆ ನೀನು ಎಷ್ಟು ಚೆನ್ನಾಗಿರ್ತಿ ಹೇಳು, ಏನು ಬೇಕು ಹೇಳು, ಎಷ್ಟು ವರ್ಷ ಬದುಕಬೇಕಂತ ಅಷ್ಟು ವರ್ಷ ಕೊಟ್ಟು ಬಿಡ್ತೇನೆ ಅಂದ. ಅವಾಗ ಪಕ್ಷಿ ಹೇಳಿತು, ನಾನೀಗ ಆರಾಮದೇನಿ, ಈಗ ಮಸ್ತಾಗದೇನಿ, ಹಾಡ್ಕೋತ ಮಾಡ್ಕೋತ ಮಸ್ತಾಗದೆ, ನನಗೆ ಇನ್ನು ಮುಂದ ಮರಣ ಅದ ಅನ್ನೋದೇ ನೆನಪಿಲ್ಲ, ಅಷ್ಟು ಚೆನ್ನಾಗಿ ಬದುಕಿ. ಇನ್ನು ಆಯುಷ್ಯ ಹೆಚ್ಚಿಸೋದ್ರ ಏನು ಅರ್ಥದ, ನಮಗೇನು ಬೇಡ, ಇಲ್ಲಿ ಮನುಷ್ಯರದಾರಲ್ಲ ಅವ್ರ ಹತ್ತಿರ ಹೋಗು, ಕೇಳು ಏನು ಬೇಕು ಅಂತ ಕೇಳು, ನಿನಗ ಭ್ರಮ ಆದೀತು, ದಿಕ್ಕು ತಪ್ಪೀತು, ಹಂಗ ಬೇಡವ್ರದ. ನಾವು ಪಕ್ಷಿಗಳು ಇದ್ದದ್ರಲ್ಲೇ ಸ್ವರ್ಗ ನಿರ್ಮಾಣ ಮಾಡ್ಕೋತೀವಿ, ಮನುಷ್ಯ ಸ್ವರ್ಗದೊಳಗ ನರಕ ನಿರ್ಮಾಣ ಮಾಡ್ತಾನೆ ಅಲ್ಲಿ ಹೋಗುವಂತು. ಆವಾಗ ದೇವ್ರು ಹೇಳ್ದ, ಅವಾಗೆಲ್ಲ ಕೊಟ್ಟು ಕೊಟ್ಟು ಸಾಕಾಗ್ಯದ, ಇನ್ನು ಮ್ಯಾಲ ಅವನ ಹತ್ತಿರ ಹೋಗಿ ಅವನ ಮುಖ ನೋಡುದಿಲ್ಲ. ಎಷ್ಟು ಚೆನ್ನಾಗಿ ಒಂದು ಪಕ್ಷಿ ಏನು ಮಾಡ್ತದೆ, ಏನೂ ಇಲ್ಲ, ಏನ್ರಿ ತನ್ನ ಗ್ರಂಥ ಬರೆಸ್ತದೆ, ನಾ ಹೆಂಗ್ ಬದುಕದೆ ಹಂಗ ಬದುಕದೆ. ಒಂದರೆ ಪಕ್ಷಿ ನನ್ನ ಜೀವನದ ಚರಿತ್ರೆ ಬರೀಬೇಕಂತ ಬರದಿಲ್ಲ, ಒಂದು ಅರ್ಜಿ ಹಾಕೊಂಡಿಲ್ಲ ನನಗೊಂದು ಪ್ರಶಸ್ತಿ ಕೊಡುವಂತ. ಹೌದಲ್ಲ ಹೇಳಿ, ಒಂದು ಅರ್ಜಿ ಹಾಕಿಲ್ಲ ನಮಗೊಂದಿಷ್ಟೇನರೆ ಕೊಡ್ರಿ ಅಂತ. ಯಾರಿಗೂ ಹತ್ತರ ಹೋ, ಯಾರ ಹತ್ತರನೂ ಹೋಗಿಲ್ಲ. ಎಷ್ಟು ಚಂದ ಹಂಗ ಬದುಕ. ಆ ಪಕ್ಷಿ ಹೇಳ್ತದ, ಬದುಕು ಮಹತ್ವದ್ದು, ಬದುಕು ಮಹತ್ವದ್ದು, ಪ್ರತಿ ಕ್ಷಣ 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 ಬದುಕು ನಮ್ಮ ಹತ್ತಿರ ಬರ್ತದ, ಆ ಕ್ಷಣವನ್ನ ಮಧುರ ಮಾಡಿ ಬಿಡೋದೇ ಜೀವನದ ಗುರಿ. ಏನು ಒಂದು ಕ್ಷಣ ಬರ್ತದ ಅದನ್ನ ಮಧುರ ಮಾಡೋದು, ಅದನ್ನ ಸವಿಗೊಳಿಸೋದು, ಅದು ನಮ್ಮ ಜೀವನದ ಗುರಿ. ಒಮ್ಮಿಗಲೇ 100 ವರ್ಷಗಳು ಬರ್ತಾವೇನು ಬದುಕಿನಲ್ಲಿ, ಬದುಕೋದು ಹೆಂಗ, ಕ್ಷಣ 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 ಬದುಕ್ತದೆ. ಪ್ರತಿ ಕ್ಷಣವನ್ನು ಸವಿ ಮಾಡಿ ಬಿಟ್ರ ಬದುಕೆಲ್ಲ ಸವಿ ಆಗ್ತದ, ಹಂಗ ಬದುಕೋದದ. ಅದಕ್ಕೆ ಒಕ್ಕಲು ಮುದ್ದಣ್ಣ ಹೇಳ್ತಾನ, ನಮ್ಮ ಜೀವನದ ಗುರಿ ಏನಿರಬೇಕು ಅಂದ್ರೆ ಲಿಂಗವೇ ಬೆಳೆಯಾಗಿ, ಅದನ್ನು ನಾವು ಬೆಳೆಯೋದದ. ನಮ್ಮ ಬದುಕಿನಲ್ಲಿ ಅಂಥದನ್ನು ಬೆಳೆಯೋದದ ಅಂತ ರಂಗದಲ್ಲಿ ಏನದು, ಅದು ಲಿಂಗದ ಬೆಳೆ. ದೇವ ಮೆಚ್ಚಬೇಕ ಹಂಗ ಬದುಕು, ಆ ಬೆಳೆಗೆ ಶಾಂತಿಯ ಬೆಳೆ, ಮುಕ್ತಿಯ ಬೆಳೆ ಅಂತ ಕರೀತಾರೆ. ಮುಕ್ತ ಭಾವ, ಯಾವುದಕ್ಕೂ ಮನಸ್ಸನ್ನ ಅಂಟಿಸದೆ ನಿರ್ಲಿಪ್ತವಾಗಿ ಈ ಜಗತ್ತಿನಲ್ಲಿ ಸಂತೋಷದಿಂದ ಬದುಕೋದಲ್ಲ, ಅದು ಜೀವನದ ಉದ್ದೇಶ, ಅದು ನನ್ನ ಉದ್ದೇಶ, ಅದನ್ನ ನಾನು ಅಂತರಂಗದಲ್ಲಿ ಬೆಳಿತೇನೆ ಅಂತ ಮುದ್ದೆ. ನಾನೇನು ಬೆಳೆಯೋದು, ಶಾಂತಿಯನ್ನ ಮುಕ್ತಿಯನ್ನ, ಎರಡು ಸಂಗತಿಗಳಿವೆ. ಮನುಷ್ಯ ಈ ಜಗತ್ತಿನಲ್ಲಿ ಏನು ಬಯಸಬೇಕು, ಹೆಂಗಿರಬೇಕು ಅಂದ್ರೆ
ಇವು ಎರಡು. ನಾವು ಏನೇ ಮಾಡಲಿ ನಮ್ಮ ಶಾಂತಿಗೆ ಭಂಗ ಬರಬಾರದು. ನಾವು ಎಷ್ಟೇ ವಸ್ತುಗಳನ್ನು ಸಂಗ್ರಹಿಸಲಿ ಅದರ ವ್ಯಾಮೋಹಕ್ಕೆ ಸಿಕ್ಕ ಹಾಕಿಕೊಳ್ಳಬಾರದು. ಎರಡು ಸಂಗತಿಗಳು, ಒಂದಕ್ಕೆ ನಾವು ಶಾಂತಿ ಅಂತ ಕರಿತೇವೆ, ಇನ್ನೊಂದಕ್ಕೆ ಮುಕ್ತಿ ಅಂತ ಕರಿತೇವೆ. ಇವು ಎರಡು ಬಹಳ ಮಹತ್ವದ ಸಂಗತಿಗಳು, ಇವೇ ಲಿಂಗದ ಬೆಳೆಗಳು. ಹೇಗೆ ಬದುಕಬೇಕು, ಒಳಗೆ ಎಂಥ ಒಕ್ಕಲುತನ ಮಾಡಬೇಕು ಅಂದರೆ ಒಳಗೆ ಹೇಗೆ ಬೆಳೆ ಬರಬೇಕು, ಶಾಂತಿಯ ಬೆಳೆ ಬರಬೇಕು, ಮುಕ್ತಿಯ ಬೆಳೆ ಬರಬೇಕು. ಮುಕ್ತಿ ಅಂದರೆ ಆಶಾ ಮುಕ್ತಿ, ವ್ಯಾಮೋಹ ಮುಕ್ತಿ, ಎದರಲ್ಲರೆ ಸಿಕ್ಕ ಹಾಕಿಕೊಳ್ಳೋದಲ್ಲ, ಸ್ವಚ್ಛಂದವಾಗಿ ಈ ಜೀವನದಲ್ಲಿ ಇರೋದು. ಯಾವುದೋ ವ್ಯಾಮೋಹಕ್ಕೆ ಹೋದೇವಿ ಇಡೀ ಜೀವನ ಸರಿದು ಹೋಗ್ತದೆ. ವ್ಯಾಮೋಹ ರಹಿತವಾದ ಸುಂದರವಾದ ಬದುಕನ್ನ ಸಾಗಿಸೋದದು. ಯಾವುದರಲ್ಲೂ ಸಿಕ್ಕ ಹಾಕಿಕೊಳ್ಳದೆ ಇರೋದೇ ವ್ಯಾಮೋಹ ರಹಿತ ಜೀವನ. ವ್ಯಾಮೋಹ ರಹಿತ ಜೀವನ ಎಷ್ಟು ಮಜಾ. ನಮ್ದು ಈಗೊಂದು ಒಬ್ಬ ಮೀನ ಹಿಡಿತ, ಒಂದು ಅವ ಗಾಳ ಬಿಟ್ಟಾನ ನೀರಾಗ, ಅದು ನದಿ, ಸ್ವಚ್ಛಂದವಾಗಿ ಹರಿತಾ ಇರುವ ನದಿ, ಸ್ವಚ್ಛಾದ ನೀರ ಹರಿತಾ ಇರುವ ನೀರು, ಅಲ್ಲಿ ಯಾವುದಕ್ಕೇನು ಕೊರತಿಲ್ಲ ಅಂತ ನದಿ ಅದು. ಅಂಥಲ್ಲಿ ಈತ ಗಾಳ ಬಿಟ್ಟ, ಆ ಗಾಳಕ್ಕೇನು ಹಾಕ್ಯಾನ, ಒಂದು ಸಣ್ಣದೊಂದು ಹುಳ, ಸಣ್ಣದೊಂದು ಇಟ ಹುಳ ಬಿಟ್ಟ ಹಾಕ್ಯಾನ ಅದಕ್ಕೆ ಗಾಳಕ್ಕೆ. ಅಲ್ಲಿ ಮೀನುಗಳು ಓಡಾಡ್ತಾವ, ಸುಮ್ಮನೆ ತಣ್ಣಗಿರ್ಬೇಕಿರಬಾರ್ದು ಹೇಳಿ, ಬೇಕಾದಷ್ಟು ದೊಡ್ಡ ಸ್ವಚ್ಛಂದವಾದ ಪ್ರವಾಹ, ಏನು ಬೇಕಾದದಕ್ಕೆ ತಿನ್ನಕ್ಕೆ ಸಿಗ್ತದ. ಆದರೆ ಮೀನ ಅಷ್ಟೆಲ್ಲ ಮಸ್ತಾಗಿರುವ ಮೀನಿಗೆ ಇದ್ರ ಇದನ್ನು ನೋಡಿದಾಗ ಶುರುವಾಯ್ತು. ಎಷ್ಟು ವಿಚಿತ್ರ, ಎಲ್ಲರ ಸ್ವಾತಂತ್ರ್ಯ ಅದ. ಅಲ್ಲಿ ಇಷ್ಟು ವರ್ಷಗಳ ಕಾಲ ಸ್ವಚ್ಛಂದಾಗಿ ಉಂಡದ, ತಿಂದದ, ಮಸ್ತಾಗ್ಯದ ಮತ್ತು ಸ್ವತಂತ್ರವಾಗ್ಯದ, ಬಂಧನಿಲ್ಲ. ಆದರೆ ಏನು ಮಾಡೋದು, ಅದೇನು ದಾರ ಕೆಳಗೆ ಬಂತು, ಅದೇನು ಹುಳ ಕಂಡಿತು, ಅದಕ್ಕೆ ಶುರುವಾಯ್ತು ಆಕರ್ಷಣೆ. ಅಲ್ಲೇ ಸುತ್ತಾಡಕ್ಕೆ ಶುರುವಾಯ್ತು. ನೋಡ್ರಿ, ನೀವಲ್ಲಿ ಹೋಗಿ ನೋಡಿ, ಮೀನುಗಳು ಹಾಂಗ ಅದರ ಸಮೀಪ ಬರ್ತಾವ. ಅದು ಹುಳ ಅಷ್ಟೇ ಕಾಣಿಸ್ತದೆ, ಹುಳದ ಒಳಗೆ ಒಂದು ಮುಳ್ಳದ ಅಂತ ಗೊತ್ತಾಗದಿಲ್ಲ. ಒಳಗೊಂದು ಏನದ ಮೊಳೆ, ಅದು ಅದ ಅಂತ ಗೊತ್ತಾಗುತ್ತೆ. ಅಲ್ಲೇ ಸುತ್ತಾಡ್ತವ ಸುತ್ತಾಡ್ತವ ಸುತ್ತಾಡ್ತವ, ಆಶ್ಚರ್ಯದ. ಅವಾಗ ಅದೇನು ಮೀನ ಹಿಡಿತಿದ್ದ, ಅವರು ಒಬ್ಬ ಅವನ ಮಗ ಬಂದಿದ್ದ ಆ ದಿವಸ. ಆ ಮಗ ತಂದೆ ಕೇಳ್ದ, ಅವು ಮಸ್ತ್ ಹೊಳ್ಯಾಗ ಈಶಾಡ್ತವ, ನಿನ್ನ ಹುಳ ಯಾಕೆ ಹಿಡಿತಾವ ಅಂತ. ಅಷ್ಟ್ಯಾಕೆ ನಿನ್ನ ಹುಳ ಹಿಡ್ಯಾಕೆ ಬರ್ತಾವ ಅಂತ. ಅವಾಗ ತಂದೆ ಹೇಳ್ದ, ನೋಡ್ತಿರೋ
ಬಹಳ ದೊಡ್ಡ ದೊಡ್ಡವರೇ ಏನು ಬರ್ತಾರೆ ಇಲ್ಲೇ ಇಲ್ಲೇ ಸುತ್ತ ಹಾಕ್ತಾರ, ಸುಮ್ಮನೆ ನೋಡ್ಕೋತಿರು. ಏನಿದ್ದರೂ ಸಹಿತ ಒಂದಿಷ್ಟು ಹುಳ ಅದಲ್ಲ ಅದರ ಆಕರ್ಷಣೆ ಒಂದೇ ಶುರು ಆಯಿತು ಅಂದ್ರೆ ಅವು ಹೊರಗ ಬರದೆ. ಕೆಲವು ಕ್ಷಣಗಳ ನಂತರ ಬರಕ್ ಶುರುವಾದವು, ದೊಡ್ಡ ದೊಡ್ಡು ಮಸ್ತಾಗಿತ್ತು, ಆನಂದವಾಗಿತ್ತು. ಅದರ ಸುತ್ತ ಸುತ್ತ ಹಾಕಕ್ ಶುರು ಮಾಡಿ ದಾರ ಕಾಣಲಿಲ್ಲ, ಒಳಗಿರುವ ಕೊಂಡಿ ಕಾಣಲಿಲ್ಲ, ಅದು ಮೊಳೆ ಕಾಣಲಿಲ್ಲ, ಬರೀ ಒಂದೀಟು ಕಾಣ್ತಿತ್ತು. ಅದರ ವ್ಯಾಮೋಹ ಎಷ್ಟು ಶುರುವಾತಲ್ಲ, ಎಲ್ಲ ಆ ಕಡೆ ಕಡೆ ಸ್ವಲ್ಪ ದೂರ ಹೋದ್ರು ಸಹಿತ ತಲೆಯಾಗೆಲ್ಲ ಬರೇ ಆ ಹುಳ. ಇದಕ್ಕ ವ್ಯಾಮೋಹ ಅಂತ. ಆರಾಮ ಇರ್ಬೇಕಿರಬಾರ್ದು, ಮಸ್ತ್ ಇದ್ದುವಲ್ಲ, ಇಷ್ಟು ದಿನ ಇದ್ದುವಲ್ಲ, ಹಂಗಿರಕ ಆಗೋದಿಲ್ಲ. ಒಮ್ಮೆ ನೋಡಿದ್ರು ಅಂದ್ರೆ ಬಿಡದೇ ಇಲ್ಲ, ಬಿಡದೇ ಇಲ್ಲ. ಅಲ್ಲಿಂದ ಅವು ಸ್ವಲ್ಪ ದೂರ ಹೋಗೋದು, ಮತ್ತೆ ಬರೋದು, ದೂರ ಹೋಗೋದು, ಮತ್ತೆ ಬರೋದು, ಹೀಗ ನಡೆಸಿದು. ಹುಡುಗ ಹೇಳ್ದ, ಇನ್ನೇನು ಬರೋದಿಲ್ಲ, ಅವು ಗೊತ್ತಾಯ್ತು ಮುಳ್ಳದ ಅಂತ ಒಳಗ. ಅದ ಕಂಡೇ ಇಲ್ಲ ಬಿಡು ಅಂದ ಮತ್ತ ತಂದೆ. ಅದ್ರ ತಲೆಯಾಗಿ ಏನಿಲ್ಲ, ಬರೇ ಹುಳ ಅದ. ಏನ ಒಮ್ಮೆ ಆಯ್ತು ನೋಡಿದ್ವೋ ಎಲ್ಲದ ಹೋಗಿ ಇದರಾಗ ನಮ್ಮದು ಸ್ವರ್ಗ ಇರೋದಂತ ನುಂಗಿದು ಮುಗೀತು. ನೋಡ್ಬೇಕು, ಆದರೆ ಮೋಹಕ್ಕೆ ಒಳಗಾಗಬಾರದು. ಹೌದಲ್ಲ ಹೇಳಿ, ಬಾಳಬೇಕು ಆದರೆ ನಿರ್ಮೋಹಿಯಾಗಿ ಬಾಳಬೇಕು, ಮಸ್ತಾಗಿರಬೇಕು ಮನುಷ್ಯ. ಆದರೆ ಸಿಕ್ಕ ಹಾಕೋಬಾರದು. ಅದಕ್ಕೆ ಅವರು ಆ ಉದಾಹರಣೆ ಕೊಟ್ಟಿದ್ದು, ಶರಣರು ಕೊಡೋ ಉದಾಹರಣೆ. ಹೇಗ ನಾವು ಸಿಕ್ಕ ಹಾಕೊಳ್ತೇವಿ? ಆ ಮೋಹ ಅಂತದ ಅಲ್ಲ, ಅದು ಶಬ್ದ ಮೋಹ, ಸ್ಪರ್ಶ ಮೋಹ, ರೂಪದ ಮೋಹ, ರಸದ ಮೋಹ, ಗಂಧದ ಮೋಹ, ಇವೆಲ್ಲ ಮೋಹಗಳು. ಸಂಪತ್ತಿನ ಮೋಹ, ಸುಖದ ಮೋಹ, ಇವೆಲ್ಲ ಮೋಹಗಳು. ಎಂಥದರ ಮಧ್ಯ ಸಿಕ್ಕಾಕು, ನಮ್ಮನ್ನ ಕಟ್ಟಿ ಹಾಕಿ ಬಿಡ್ತದ ಅದು ಮೋಹ. ಎಲ್ಲರಿಗೂ ನಾನು ಇದರ ಮೇಲೆ ಕೂತ್ರೆ ಇದರ ಮೋಹ ಶುರುವಾಗ್ತದೆ, ಇದು ಇದರ ಮೇಲೆ ಕೂತ್ರೆ ಇದರ ಮೋಹ ಶುರುವಾಗ್ತದೆ. ಮೋಹ ಎಷ್ಟು ಆಶ್ಚರ್ಯ, ಹೆಂಗದು ಕೆಲಸ ಮಾಡ್ತಾ ಇರ್ತದೆ. ಏನಿರುವುದಿಲ್ಲ ಮತ್ತೆ ಅದರ ಮೋಹ ಶುರುವಾಗ್ತದೆ. ಅದೇ ಮನುಷ್ಯನ ಜೀವನದ ವೈಭವವನ್ನ ಕೆಡಿಸೋ. ಉಣಬೇಕು ಮಸ್ತಾಗಿ, ಆದ್ರೆ ಹೆಂಗಿರಬೇಕು? ಉಣಬೇಕು ಆದ್ರೆ ವ್ಯಾಮೋಹದಲ್ಲಿ ಸಿಕ್ಕ ಹಾಕೊಂಡಿರಬಾರದು. ಅದು ಜೀವನ. ಅಂಥ ವ್ಯಾಮೋಹ ಎದರ ವ್ಯಾಮೋಹ, ಕನಕ ಕಾಮಿನಿ ಕಾಂಚನದ ವ್ಯಾಮೋಹ. ಮಸ್ತಾಗಿ ತದರಾಗ ಸಿಕ್ಕೊಂಡೇವಿ ಅಂದ್ರೆ ಹೊರಗೆ ಬರೋದೇ ಆಗ. ಇದಕ್ಕೆ ವ್ಯಾಮೋಹ ಅಂತಂತೇವಿ. ಮುದ್ದಯ್ಯ ಹೇಳ್ತಾನೆ, ಇದೇ ಜಗತ್ತಿನಲ್ಲಿ ಆನಂದವಾಗಿರಬೇಕು ಆದರೆ ಮೋಹಕ್ಕೆ ಒಳಗಾಗಬಾರದು. ಅದಕ್ಕೆ ಮುಕ್ತಾವಸ್ಥ ಅಂತ ಕರೀತೇವೆ. ಮುಕ್ತಿ ಅಂದ್ರೇನು? ಏನರೇ ಮಾಡೋದಲ್ಲ, ಎಲ್ಲವನ್ನ ಹಿಂಗ ತ್ಯಾಗ ಮಾಡೋದಲ್ಲ, ಎಲ್ಲರೇ ಬಿಟ್ಟು ಎಲ್ಲರಿಗೆ ಹೋಗೋದು ಅಲ್ಲ. ಮುಕ್ತಿ ಅಂದ್ರೆ ಎಲ್ಲಿ ಇರ್ತೇವೆ ಅಲ್ಲೇ ನಿರ್ಲಿಪ್ತನಾಗಿ ಇರುವುದು.
ನಿರ್ಮೋಹಿಯಾಗಿ ಇರುವುದು. ಯಾಕೆ? ಯಾವುದೂ ನಮ್ಮದಲ್ಲ ಈ ಜಗತ್ತಿನಲ್ಲಿ, ಎಲ್ಲವೂ ನಮ್ಮ ಹತ್ತಿರ ಯಾವಾಗಲೂ ಇರುವುದಿಲ್ಲ. ಇವೆರಡು ಸಂಗತಿಗಳು. ಮೋಹ ಇದು ಕಡಿಮೆಯಾಗಬೇಕಾದ್ರೆ ಇವೆರಡು ಸಂಗತಿಗಳು. ಯಾವುದೋ ಈ ಜಗತ್ತಿನಲ್ಲಿ ನಮ್ಮದಲ್ಲ, ಮತ್ತು ಯಾವುದೋ ಇರಲಿ ನಮ್ಮ ಹತ್ತಿರ ಅದು ಶಾಶ್ವತವಾಗಿ ಇರುವುದಿಲ್ಲ. ಇವೆರಡು ಸತ್ಯ ಅಲ್ಲೇ. ಇದು ಸತ್ಯ ದರ್ಶನ. ಯಾವ ವಸ್ತು ಖಾಯಂಆಗಿ ನಮ್ಮದದ ಹೇಳಿ? ಯಾವ ವಸ್ತು ನಮ್ಮದದ ಈ ಜಗತ್ತಿನಲ್ಲಿ ಹೇಳಿ? ಮೇರುಗಿರಿಗಳೆಲ್ಲ ಪ್ರಮಥರ ಒಡವೆ, ರಜತ ಗಿರಿಗಳೆಲ್ಲ ಪುರಾತರ ಒಡವೆ, ಚತುರ್ದಶ ಭುವನಗಳು ನಮ್ಮ ಗುಹೇಶ್ವರ ಲಿಂಗದ ಸೊಮ್ಮು. ಎಷ್ಟು ಚಲೋ ಮಾತು ಏನದ ಹೇಳಿ. ಜಗತ್ತಿನಲ್ಲಿರುವ ಎಲ್ಲ ಸಂಪತ್ತು ಅದೆಲ್ಲ ದೇವರ ಸಂಪತ್ತು, ನಿಸರ್ಗದ ಸಂಪತ್ತು. ನಾವು ಖಾಲೇ ಬಂದವರು, ಖಾಲೇ ಹೋಗುವವರು. ಇರೋದೆಲ್ಲ ಇಲ್ಲದೆ ನಾನಲ್ಲ ಮಾಲೀಕ, ಯಾರೂ ಯಾವುದರ ಮಾಲೀಕರು ಅಲ್ಲ. ಕಸ್ಯ ಸ್ವಿತನಂ, ಯಾರದು ಇದೆಲ್ಲ? ಸುಮ್ಮನೆ ಯೋಚನಾ ಮಾಡು. ಕಸ್ಯ ಸ್ವಿತನಂ, ಯಾರ ಧನ ಇದು? ಈ ಪ್ರಶ್ನೆ ಕೇಳಿದ್ದು ಭಾರತ ದೇಶದಲ್ಲಿ ಸುಮಾರು 5,000 ವರ್ಷದ ಹಿಂದೆ. ಕಸ್ಯ ಸ್ವಿತನಂ, ಯಾರ್ದಿದೆಲ್ಲ? ಏನು ಭೂಮಿ ನಮ್ಮದೇ ಹೇಳಿ? ಏನು ಸೂರ್ಯ ನಮ್ಮವನೇ? ಏನು ವಿಶಾಲವಾದ ಸಾಗರಗಳು ನಮ್ಮ ಹೆಸರಿನಲ್ಲದಾವ? ಯಾವುದದೆ ಈ ಜಗತ್ತಿನಲ್ಲಿ ಯಾವ ವಸ್ತು ನಮ್ಮದಲ್ಲ? ಇದನ್ನ ಮೊದಲು ತಲೆಯೊಳಗೆ ಹಾಕೊಂಡ್ರೆ ವ್ಯಾಮೋಹ ಕಡಿಮೆ ಆಗ್ತದೆ. ಇದು ಮೊದಲನೇ. ನೀನು ಆವುದರಲ್ಲಿ ಏನು ಕೊಟ್ಟು ಭಕ್ತನಾಗ್ತಿ ಹೇಳು. ತನು ಮನ ಧನಗಳೆಲ್ಲವೂ ನಮ್ಮ ಗುಹೇಶ್ವರ ಲಿಂಗದ ಸ್ವಂ. ಯಾವುದದ? ನನ್ನ ದೇಹ, ನನ್ನ ಮನಸ್ಸು, ನನ್ನ ಸಂಪತ್ತು, ನನ್ನ ಬದುಕಿನ ಎಲ್ಲ ಆದಾಯ, ಎಲ್ಲದರ ಮಾಲೀಕ ಯಾರು? ಈ ನಿಸರ್ಗ. ಎಲ್ಲವೂ ಎಲ್ಲಿಂದೇ ಬರುವುದು. ಇದರೊಳಗಿಂದೇ ಸ್ವಲ್ಪ ಹಿಂಗ್ ತಗೊಂಡು ಒಂದಿಷ್ಟು ರೇಷೆ ಹಾಕಿ ಇದು ನಂದು ಅಂತ ನಾವು ಅಂತೇವಷ್ಟೇ. ಆದರೆ ನಿಜವಾದ ಮಾಲೀಕರು ನಾವು ಅಲ್ಲ. ಅದರ ಅರ್ಥ ನಾವು ಮಾಲೀಕರೇ ಅಲ್ಲಂತಲ್ಲ, ನಿಜವಾದ ಮಾಲೀಕರು ಅಲ್ಲ. ಇರೋ ತಕ ಒಂದಿಷ್ಟು ಅದನ್ನ ಬಳಸೋದು. ಇದು ನನ್ನ ಟೇಬಲ್ಲು, ಇದು ನನ್ನ ಕುರ್ಚಿ ಕೂಡ ತಕ. ಹಾಗೆ ಈ ಜಗತ್ತಿನ ಇದು ನಮ್ಮ ಹೊಲ, ಇದು ನಮ್ಮ ಮನೆ, ಇದು ನಮ್ಮ ಜನ ಅಂತ ಅನ್ನೋದು. ಆದರೆ ಯಾರೂ ನಿಜವಾಗಿಯೂ ನಮ್ಮವರು ಅಲ್ಲ, ನಮ್ಮದು ಅಲ್ಲ. ಇದು ಮೊದಲನೇದ್ದು. ಎರಡನೇದ್ದು, ಯಾವಾಗಲೂ ಎಲ್ಲರೂ ನಮ್ಮ ಹತ್ತಿರ ಇರ್ತಾರ ಅಥವಾ ಎಲ್ಲಾ ವಸ್ತುಗಳು ನಮ್ಮ ಹತ್ತಿರ ಇರ್ತಾವಂತರೇ ಎಲ್ಲದ? ಮಾಕೃತ. ಆದ್ದರಿಂದ ಇವುಗಳ ಲಾಲಸೆಗೆ ಬೀಳಬೇಡ. ಇರೋತಕ ಬಳಸೋದದೆ, ಮಾಲೀಕನಂತೆಯೇ ಇರೋದದೆ, ಎಲ್ಲರೊಂದಿಗೆ ಶಾಶ್ವತ ಇರ್ತೇವಿ ಅನ್ನಂಗ ಇರೋದದೆ. ಆದರೆ ಗೊತ್ತಿರಬೇಕು ಎರಡು ಸತ್ಯಗಳು. ಏನು? ನನ್ನದು ಯಾವುದು? ನಥಿಂಗ್ ಈಸ್ ಮೈ ನಿಂದಿಸುವರ್, ನಥಿಂಗ್ ಈಸ್ ಗೋಯಿಂಗ್ ಟು ಬಿ ವಿತ್ ಮೀ ಫಾರ್ ಎವರ್. ಎರಡು ಸತ್ಯಗಳಿವೆ. ಇದಕ್ಕೆ ಮುಕ್ತಾವಸ್ಥ ಅಂತಾರೆ.
ನಿರ್ಮೋಹಾವಸ್ತ. ಈಗ ನಿಮ್ಮದೇ ಮನಿ, ನಿಮ್ಮದೇ ಫಲ, ಸಂಪತ್ತು ನಿಮ್ಮದೇ, ನಿಮ್ಮ ಮನೆಯವರು, ನಿಮ್ಮ ಯಜಮಾನರು, ನಿಮ್ಮ ಮನೆಯವರು ಯಾರೇ ಇರಲಿ, ಮಕ್ಕಳು, ಬರಿ ಬಂಧು ಬಾಂಧವರು ಎಲ್ಲ ಅದ. ಆದರೆ ಇವು ಎರಡು ಮಾನಸಿಕ ಇದೆಲ್ಲ ಒಳಗ ಇರುವೆ. ಏನು ಅಂದರೆ ಇಷ್ಟೆಲ್ಲ ಇದ್ದರೂ ನಾನು ನಿಜವಾದ ಮಾಲೀಕ ಅಲ್ಲ. ಸುಮ್ಮನೆ ಇರೋ ತಕ ಒಂದಿಷ್ಟು ನಂದು 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 ಅನ್ನೋದದ. ಆ ಬಳಿಕ ಮನಸ್ಸಿನಲ್ಲಿ ತಿಳ್ಕೊಳ್ಳೋದದ, ಇದರಲ್ಲಿ ಯಾವ ವಸ್ತುವು ನಂದಲ್ಲ, ಯಾವ ವಸ್ತುವು ನಂದ, ಯಾರೂ ನನ್ನವರು ಅಲ್ಲ. ಅವರು ಸ್ವತಂತ್ರವಾಗಿಯೇ ಈ ಜಗತ್ತಿನಗೆ ಬಂದವರು, ನಾನು ಸ್ವತಂತ್ರವಾಗಿ ಈ ಜಗತ್ತಿಗೆ ಬಂದವ. ಇಲ್ಲಿ ಬಂದ ಬಳಿಕ ನಾವು ಬಂಧು ಬಾಂಧವರು, ಹೆಂಡತಿ ಪತಿ ಹೀಗೆಲ್ಲ ಮಕ್ಕಳು ಮರಿ ಎಲ್ಲ ಇಲ್ಲಿ ಬಂದ ಬಳಿಕ ಹೊಂದಿಸಿಕೊಂಡೇವಿ. ಆದರೆ ಇವರು ಕಾಯಂ ನಮ್ಮ ಹತ್ತಿರನೇ ಇರ್ತಾರೆ ಅಂತ ಎಲ್ಲದ. ಈಗ ಮಕ್ಕಳಿಲ್ಲೇನು, ಈಗಿನ ಕಾಲದ ಮಕ್ಕಳು ನೋಡುವೆ ಕಾಯಂ ಇರ್ತಾವತ್ತ ಎಲ್ಲದ. ಹಂಗ ಸಾಲಿಗೆ ಹೋದವರು ಹಂಗೆ ಹೋಗೇ ಬಿಡ್ತಾರೆ. ಎಲ್ಲಿಗೆ, ಅಮೆರಿಕಕ್ಕೆ ಹೋಗ್ತಾರೆ. ಆ ಬಳಿಕ ಪತ್ರ ಬರೀತಾರೆ, ನಿಮಗೆ ಬೇಕಾದ್ರೂ ಬರ್ರಿ, ಇಲ್ಲದಿದ್ರೆ ಆರಾಮಲ್ಲೇ ಇರ್ರಿ. ದೊಡ್ಡ ಮನೆಯಾಗಿ ಇಬ್ಬರ ಕುಂತಿರ್ತಾರೆ, ಇದು ಅನಿವಾರ್ಯ. ಇದ ಜೀವನ ಖಾಯಂಆಗಿ ಯಾರೂ ಎಲ್ಲರ ಹತ್ತಿರ ಇರೋದಿಲ್ಲ. ಇರ್ತಾರೇನೋ ಹೇಳಿ, ರಾಮ ಬಂದ ಖಾಯಂ ಅವನ ಹತ್ತಿರ ಉಳಿತೇನು. ಮಾಂಧಾತಾಚ ಮಹಿಪತಿ ಕೃತ ಯುಗ ಅಲಂಕಾರ ಭೂತೋಗತ ಸೇತುರೇನ ಮಹೋದವು ವಿರಚಿತವು ಕ್ವಾಸೌದ ಶಾಸ್ಯಾಂತಕ ಅನ್ನೇ ಚಾಪಿ ಯುಧಿಷ್ಠಿರ ಪ್ರಭೃತಯ ಯಾತಾ ದಿವಂ ಭೂಪತೆ ನೈಕೇನಾಪಿ ವಸು ನೈಕೇನಾಪಿ. ಯಾರು ಕೂಡ ಯಾರು ಕೂಡ ಮುಂಜೆ ತ್ವಯಾ ಯಾಸ್ಯತಿ. ಯಾರು ಕೂಡ ಹೋಗ್ಯದ ಹೇಳು, ಮನುಷ್ಯನೇ. ಮೊದಲು ಯಾರು ಆಳಿದರು, ಮಾಂಧಾತ ಆಳಿದ ಈ ಭೂಮಂಡಲವನ್ನ, ಬಹಳ ದೊಡ್ಡ ಮಾಂಧಾತ ಇಡೀ ಭೂಮಂಡಲವನ್ನ ಆಳಿದ. ಎಲ್ಲದಾನ ಮಾಂಧಾತ, ಭೂಮಂಡಲ ಅದ, ಆದರೆ ಮಾಂಧಾತ ಇಲ್ಲ. ರಾಮ ಬಂದ ಆಳಿದ 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 ಎಲ್ಲದಾನ ರಾಮ ಕೇಳ್ತಾ ಇದ್ದ. ಎಲ್ಲದಾನ ರಾಮ ತ್ರೇತಾಯುಗದಲ್ಲಿ ರಾಮ ಇಡೀ ಯುಗದ ತುಂಬ ಆಳಿದ, ಆದರೆ ಎಂದ ರಾಮ ಇಲ್ಲ. ಭೂಮ್ಯದ ಅನೇಕ ಜನ ಬಂದರು, ಪಾಂಡವರು ಬಂದರು ದ್ವಾಪರ ಯುಗದಲ್ಲಿ. ಅವರು ಸ್ವಲ್ಪ ವರ್ಷ ಬಡದಾಡಿ ಬಡದಾಡಿ ಯುದ್ಧ ಮಾಡಿ ಸ್ವಲ್ಪ ವರ್ಷ ಆಳದಂಗ ಮಾಡಿ, ಆದರೂ ಇನ್ನೂ ಅನೇಕ ಜನ ರಾಜ ಮಹಾರಾಜರು ಬಂದರು. ಇದ ನಮ್ಮದೇ ಅಂತ ಅಂದರು, ನಮ್ಮದೇ ಅಂತ ಹೋರಾಟ ಮಾಡಿದರು. ಯಾರದಾಯ್ತು ಹೇಳು, ಯಾರದಾರಾಯ್ತು? ಎಲ್ಲರೂ ಹೋಗ್ಯಾರ. ಮನುಷ್ಯನೇ ನಿಂದಂತ ತಿಳ್ಕೊಂಡಿದೆಯಲ್ಲ, ಇದು ಒಂದೀಟು ಬಿಟ್ಟು ಬಿಟ್ಟರೆ ನೀನೇ ಜ್ಞಾನಿ ಮನುಷ್ಯನೇ. ಬಹಳ ಪುಸ್ತಕ ಓದೋದಲ್ಲ, ಇದು ನಂದ ಅಲ್ಲಪ್ಪ, ಇದೆಲ್ಲ ಮೊದಲೇ ಅದ ಈ ಜಗತ್ನಾಗ. ಸುಮ್ಮನೆ ನಾವಿರೋ ತಕ್ಕ ಒಂದಿಟ್ಟು ಬಳಸಿಕೊಂಡು ಮಾಡಿಕೊಂಡು ಸುಂದರ ಜೀವನವನ್ನ ಸಾಗಿಸಿ ಹೋಗಿ ಬರ್ರಿ ಅಂತ ಹೇಳೋದದ, ಹೋಗಿ ಬರ್ತೇವಿ ಅಂತ ಹೇಳೋದದ. ಹೋಗವ್ರಿಗೆ ಹೋಗಿ ಬರ್ರಿ ಅಂತ ಹೇಳೋದದ, ನಾವು ಹೋಗುವಾಗ ಹೋಗಿ ಬರ್ತೇವಿ ಅಂತ ಹೇಳೋದದ. ಇಲ್ಲೇ ಈಗ
ಆಫೀಸ್ದಾಗ ಮಾಡೋದಿಲ್ಲ, ನಿವೃತ್ತ ಆದ ಬಳಿಕ ಸಾಹೇಬರಿಗೆ ಹೋಗಿ ಬರ್ರಿ ಅಂತ, ಹೋಗಿ ಬರ್ರಿ, ಇನ್ನೊಮ್ಮೆ ಬರಬೇಡ್ರಿ, ನಮ್ಮ ಆಫೀಸ್ ದಫ್ತರ್ ಮುಗೀತು, ನಿಮ್ಮ ಇದು ಮುಗೀತು. ಏನು ಅವಾಗ ಮೊದಲ ಆ ಕುರ್ಚಿ ಹಿಡ್ದಾಗ ಬಿಟ್ಟಿರಲಿಲ್ಲ 30 ವರ್ಷ, ಮಿಗಲೆ ಬಿಡೋ ಪ್ರಸಂಗ ಬಂತು. ಹಿಂಗ ಎಲ್ಲ ನಮ್ಮದು ನಿವೃತ್ತಿ ಆಗೋದು ಯಾವುದು ನಮ್ಮ ಹತ್ತಿರ ಖಾಯಂ ಆಗ್ಯದ ಹೇಳಿ. ಎಲ್ಲ ಬಡದಾಡಿದ್ರು ಬಡದಾಡಿದ್ರು, ಎಲ್ಲರೂ ಹೋದರು, ಆದರೆ ಭೂಮಿ ಹಂಗ ಅದ. ನೈಕೇನಾಪಿ ಸಮಂಗತ ವಸುಮತಿ ಮುಂಜತ್ವಯಾಸ್ಯತೆ, ನೈಕೇನಾಪಿ ಸಮಂಗತ ವಸುಮತಿ. ಇದೇನ ಭೂಮಂಡಲ ಅದ, ಸಂಪದ್ ಭರಿತ ಅದ್ಭುತವಾದ ಭೂಮಂಡಲ, ಯಾರು ಕೂಡ ಹೋಗಿಲ್ಲ. ಹೀಗೇ ಅದ, ಇದನ್ನ ತಿಳ್ಕೊಂಡ ನೀನು ಬದುಕು, ನೀನು ನಿರ್ಮೋಹಿ ಮುಕ್ತ. ಮುಕ್ತ ಎಲ್ಲ ಇರ್ತದ, ಆದ್ರೆ ಒಳಗೆ ಗೊತ್ತಿರಬೇಕು ಇದು ನಮ್ಮದ ಅಲ್ಲ. ಇದು ಮೊದಲನೇ. ಎರಡನೇದ್ದು ಖಾಯಂ ಇರೋದಿಲ್ಲ. ಯಾವುದು ಖಾಯಂ ಅದ ಹೇಳಿ? ಮೈಯಾಗ ಶಕ್ತಿ ಬರ್ತದೆ, ಮುಪ್ಪಾಯ್ತಂದ್ರೆ ಎಲ್ಲ ಹೋಗೇ ಬಿಟ್ಟಿತ್ತು. ಏನ್ ನೋಡ್ಬೇಕು ತಾರುಣ್ಯದಲ್ಲಿ, ಏನು ಓಡಾಟ, ಎಷ್ಟು ಕನಸುಗಳು, ಎಷ್ಟು ಅದ್ಭುತ. ಏನಿನ್ನು ಸ್ವರ್ಗನೇ ಎಳಿಸ್ತೇನೆ ಭೂಮಂಡಲಕ್ಕೆ, ನಂಗೆ ಕನಸು ಬೀಳ್ತಾವ. ಮುಪ್ಪಾದ ಕೂಡಲೇ ಹೇಳಾಕ ಬರಂಗಿಲ್ಲ, ಕುಂಡ್ರಾಕ ಬರಂಗಿಲ್ಲ, ಪಚನಾಗಂಗಿಲ್ಲ. ಡಾಕ್ಟ್ರ್ ಹೇಳ್ತಾರೆ ಇನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡ್ರಿ, ಉಣ್ಣೋದು ಕಡಿಮೆ ಮಾಡ್ರಿ, ಉಣ್ಣೋದು ಕಡಿಮೆ ಮಾಡ್ರಿ. ಬಹಳ ಆಶ್ಚರ್ಯದ, ಯಾಕೆ ಇನ್ನು ಹೋಗೋದು ತಯಾರಿ. ಮುಪ್ಪ ಅಂದ್ರೆ ಏನು, ಇನ್ನೆಲ್ಲ ಬಿಡೋದು ಅದು ನಮ್ಮ ಕೈಯಾಗಿ ಇಲ್ಲ, ಅದೊಂದು ಚಲೋ ಆಗ್ಯದ. ಇಲ್ಲಿ ಯಾರೂ ಬಿಡ್ತಿದ್ದಿಲ್ಲ ಈ ಜಗತ್ತ, ಕಾಲ ತನ್ನ ಕೈಯಾಗಿಟ್ಟದ, ಬರೋಬ್ಬರಿ ಕಪ್ಪಿರುವುದನ್ನ ಬೆಳ್ಳಗ ಮಾಡ್ತದ, ಹೌದಲ್ಲ ಹೇಳಿ. ಏನು ಮಸ್ತಿರೋದನ್ನ ಇಳಿಸಿ ಬಿಡ್ತದ, ಏನು ಬುದ್ಧಿ ಚಾಣಾಕ್ಷ ಬುದ್ಧಿಯನ್ನ ಮಂದಗೊಳಿಸ್ತದ, ಕೊನೆಗೆ ಹೇಳ್ತದ ಹೋಗಿ ಬಾಯ. ಎಲ್ಲ ಹೀಗೆ ಬಂದವರೆಲ್ಲ ಹೋಗ್ತಾರೆ. ಪರದೇಶದ ಒಂದು ಗಾದೆ ಮಾತದ, ಏನು ಬ್ರಿಡ್ಜ್ ಅಂತ ಇರ್ತದಲ್ಲ, ಆ ಬ್ರಿಡ್ಜ್ ಇರೋದು ನಾಟ್ ಟು ಬಿಲ್ಡ್ ಬಿಲ್ಡಿಂಗ್ಸ್. ಅದೇನು ಸೇತುವೆ ಅದ, ನಮ್ಮ ಮನೆ ಕಟ್ಟಕ್ಕಲ್ಲ, ಸುಮ್ಮನೆ ಆಯ್ದು ಹೋಗಾಕ. ಹಂಗೆ ಈ ಜಗತ್ತಿರೋದು ಎದಕ್ಕಂದ್ರೆ ಆಯ್ದು ಹೋಗಾಕ, ಖಾಯಂ ಇರೋದಕ್ಕ ಅಲ್ಲ. ಈಗ ನೀವೆಲ್ಲ ಬಂದಿರಲ್ಲ, ಸಾವಿರ ಸಾವಿರ ಜನ ಬಂದಿರಿ, ಏನು ಇಲ್ಲೇ ಇರಾಕ್ ಬಂದಿರಿ. ಇನ್ನೇನು ಮುಗೀತು, ಇನ್ನೊಂದು 5 ನಿಮಿಷದಾಗ ಬರ 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 ಎತ್, ಹೌದಲ್ಲ. ಈ ಜಾಗದ ಬಗ್ಗೆ ಯಾರಿಗಾರೆ ಮೋಹ ಇರ್ತದೇನು? ಈಗ ಹಂಗಾಗೋದಿಲ್ಲ, ಯಾರೇ ಸರಿ ನಾ ಬಂದು ಹಿಡ್ದೇನೆ ಮೊದಲ ಅಂತ ಎತ್ತು ಹೋಗುವಾಗ ಯಾರು ಯಾಕೆ ಕೊಡ್ರಿ, ನಮಗೇನು ಸಂಬಂಧ? ಹಾಸಿಗೆ ಯಾರು ಹಾಸ್ಯಾರು ತೆಗೆಯಲ್ರಿ, ಯಾಕ ಬಿಡೋಲ್ರಿ, ಯಾಕ ನಮಗೇನು ಸಂಬಂಧ? ಎಷ್ಟು ಮಜಾ ಇಲ್ಲ, ಇದ ಮುಕ್ತಿ. ಇಲ್ಲಿ ಕೂತಾಗಲೂ ನಮ್ಮದಂತ ಕೂತೇವಿ, ಅದ್ರ ಒಳಗೆ ನಮ್ಮದಂತ ಇಲ್ಲ, ಹತ್ತುಕೊಂಡಿಲ್ಲ. ಇದಕ್ಕೆ ಮುಕ್ತಿಯ ಸ್ಥಿತಿ ಅಂತ ಕರೀತಾರೆ. ಸರಳಿಲ್ಲ ಇದು ಮುಕ್ತಿ, ಬಹಳ ಸುಲಭ. ಬಹಳ ಶಾಸ್ತ್ರದಾಗ ಆ ಮುಕ್ತಿ ವರ್ಣ ಮಾಡ್ತಾರ, ಅದು 12 ವರ್ಷ ಬೇಕಾಗತ್ತ ಅದನ್ನು ತಿಳ್ಕೊಳಕ್. ಇದೇನಿಲ್ಲ ಸಹಜ ಮುಕ್ತಿ ಅಂದ್ರೆ ಏನು ಇರೋದು, ಆದ್ರೆ ಹತ್ತುಗೊಳ್ಳಾರ್ದಂಗ ಇರೋದು ಅಷ್ಟು. ನೀವ್ ಹೆಂಗ್ ಕೂತೀರಿ, ಇನ್ನೇನು ಹೋಗಬೇಕ ಅನ್ನಂಗ ಕೂತಿಲ್ಲ ನೀವು, ಎಷ್ಟು ಮಸ್ತ್. ಇನ್ನೇನು 5 ನಿಮಿಷ ಬಿಡೋದು ಇಷ್ಟೇ ತಡ, ಏನು ಎತ್ತ ಅಲ್ಲಿಗೆ ಹೋಗಿರು, ಎಷ್ಟು ಮಸ್ತ್ ಅದ ಹೇಳಿ. ಹತ್ತುಕೊಂಡಿಲ್ಲ ಅಂತ ಇದು ಹಿಂಗ ಇರ್ಬೇಕು, ಮತ್ತೆ ಕಾಯಿ ಮೇಲೆ ಕೂತ್ರ ಗತಿಯ
ಏ ಇದು ನಾ ಕೂತೇನಿ, ಇದು ನನ್ನ ಜಾಗ ಅಂತ ಕೂತು ಬಿಟ್ರೆ ಕಷ್ಟ ಹೇಳಿ. ಹಂಗೆ ನಾವು ಮಾಡೋದಿಲ್ಲ, ನಾವೆಲ್ಲರೂ ಜಾಣ್ರದೆ ಯಾವುದಕ್ಕೂ ಅಂಟಕೊಳ್ಳೋದಿಲ್ಲ. ಇದನ್ನ ಮನೆಯಾಗಿಟ್ಟು ಪ್ರಯೋಗ ಮಾಡಿಬಿಟ್ರೆ ಆರಾಮ. ಮನೆಯಾಗಿ ನಿಮ್ಮದ ಮನೆ ಇರಬೇಕು, ಆದ್ರೆ ನಮ್ದೇನು ಖಾಯಂ ಅಲ್ಲ ಇದು. ಮುಂದಿನವ್ರು ಬರ್ತಾರ, ನಮ್ಮನ್ನ ಕಳಿಸಿಕೊಡ್ತಾರ. ಹಿಂದಿನವ್ರನ್ನ ನಾವು ಕಳಿಸಿಕೊಟ್ಟೇವಿ, ಅವ್ರು ಹೋಗ್ಯಾರ, ಅವ್ರ ಮನೆ ಕಟ್ಟಿ ನನಗ್ ಕೊಟ್ರು, ನಾನು ಇನ್ನು ಮುಂದಿನವ್ರಿಗೆ ಕೊಟ್ಟು ಹೋಗೋದದ ಅಂತ ತಲೆ ಪಕ್ಕ ಎತ್ತು ಅಂದ್ರೆ ಮುಕ್ತಾವಸ್ಥ ಅನ್ನೋದಲ್ಲೇ. ಸತ್ರು ಬಿಡುದಿಲ್ಲ, ಸತ್ ಬಳಕೆ ಇನ್ನೇನು ಬಿಡದೆ. ಬಹಳ ಆಶ್ಚರ್ಯದ ನಮ್ಮ ಭಾಷಾನೂ ಎಷ್ಟು ಚಂದದ. ಸತ್ರು ಬಿಡುದಿಲ್ಲ, ಇದನ್ನ ತಗೊಂಡೇ ತೀರ್ತೇನೆ. ಸತ್ ಬಳಕೆ ಇನ್ಯಾರಿಗೆ ತಗೊಳ್ಳುದು ಯಾವಾಗ, ಹಂಗೆ ಆಗೋದಿಲ್ಲ. ಆರಾಮಿರೋದು, ಮಸ್ತಾಗಿ ಉಂಡ್ರಿ ತಿನ್ರಿ. ಎಲ್ಲ ಶಿಸ್ತಾಗಿರೋದು ಈ ಜಗತ್ತಿನಾಗಿರೋ ತಕ್ಕ ಆನಂದವಾಗಿರೋದು, ಅದರ ಸಿಕ್ಕುಬಾರ. ಅದಕ್ಕೆ ಮುಕ್ತಾವಸ್ಥ, ಅದಕ್ಕೆ ಲಿಂಗದ ಬೆಳೆ ಅಂತ ಮುದ್ದಯ್ಯ ಕರೆದ. ನಾವು ಒಳಗೆ ಒಕ್ಕಲ್ತನ ಮಾಡಾಗ ಎಂಥ ಬೆಳೆ ತೆಗೆಯೋದು, ಜ್ವಾಳದ ಬೆಳೆ ಹೆಂಗ್ ತೆಗಿತೇವಲ್ಲ, ಹಂಗ ಒಳಗೆ ಬೆಳೆ ಯಾವ್ದು ತೆಗೆಯೋದು, ಮುಕ್ತಾವಸ್ಥ ಲಿಂಗದ ಬೆಳೆ. ಅಲ್ಲಿ ಏನಿರಬೇಕು ಅಂದ್ರೆ ಸತ್ಯ ವಸ್ತು ಅಷ್ಟೇ ಇರಬೇಕು, ಉಳಿದು ಇರಬಾರದು. ವ್ಯಾಮೋಹ ಇರಬಾರದು, ಬಂಧನ ಇರಬಾರದು, ಅದಕ್ಕೆ ಮುಕ್ತಿ ಅಂತ. ಇದು ನಿರ್ಮೋಹ ವಸ್ತು, ಮೋಹ ಇರ ನಿರ್ಮೋಹ ವಸ್ತು, ಯಾವುದಕ್ಕೂ ಅಂಟಿಕೊಂಡಿರಬಾರದು. ಹಂಗ ಮಸ್ತಾಗಿರೋದು, ಮತ್ತೆ ಹೇಳಬಾರದು ಇನ್ನೊಬ್ಬರಿಗೆ, ನಮಗೆ ನಿಮಗೇನು ಸಂಬಂಧ ಇಲ್ಲ, ಹಿಂಗೆ ಅನ್ನಕ್ಕೆ ಹೋಗಬಾರದು. ಇರೋ ತಕ ಅಣ್ಣ ತಮ್ಮ ಅಕ್ಕ ತಂಗಿ ಅವರು ಇವರು ಎಲ್ಲ ಇರೋದು, ಆದರೆ ಹೊರಗೆ ಹೇಳಬಾರದು. ಅವ್ರು ಯಾವಾಗ ಹೋಗ್ತಾರೋ, ನಾವ್ಯಾವ ಹೋಗ್ತೀವೋ, ನಮಗೇನು ಗೊತ್ತಿಲ್ಲ, ಸುಮ್ಮನೆ ಬಂದೇವಿ ಕೂಡೇದೇವಿ ಅಷ್ಟು ಕೂಡೇದೇವಿ. ಹಾಗೆ ಇರೋದಕ್ಕೆ ನಿರ್ಮೋಹ ಸ್ಥಿತಿ, ಅದಕ್ಕೆ ಮೋಹ ಜಿತ್ ಅವಸ್ಥ. ಅದು ಎಲ್ಲ ಜ್ಞಾನದ ಕೊನೆ. ಅದು ಹಂಗಿರೋದದ, ಮಸ್ತಾಗಿರೋದದ, ಹಾಕೊಳ್ಳೋದು. ಈಗ ಮಾಡಿರ್ತಾರಲ್ಲ, ಈಗ ಹೊಸ ಬಟ್ಟೆ ತಂದ್ರು ಅಂದ್ರೆ ನೆರೆಮನೆಯವರಿಗೆ ಮೊದಲು ಕೊಡ್ತಾರೆ, ನಿಮ್ಗೆ ಗೊತ್ತಿರಬೇಕು. ಈಗಲ್ಲ, ಹಿಂದೆ ಕೊಡ್ತಿದ್ರು, ಈಗೇನೋ ಕೊಡ್ದಿಲ್ಲ, ಅದನ್ನು ಕೊಡ್ತಿರ್ತಾರೆ. ನೀನು ಊಟ ಕೊಡು ಅಂತ ಕೊಡ್ತಾರ, ಅವ್ರು ಉಡ್ತಾರ, ತಮ್ಮದತ್ತು ಉಡುದಿಲ್ಲ. ಹೆಂಗ ಉಟ್ಟಿರ್ತಾರ, ಅವ್ರದಂತ ಇವ್ರು ಉಟ್ಟಿರ್ತಾರ. ಇದ ಮಸ್ತಿರ್ತಾರ, ಉಟ್ಟವ್ರು ಇವ್ರು, ಆದ್ರೆ ಒಳಗ ಅದ್ರ ಬಗ್ಗೆ ಮೋಹ ಆನಂದವಾಗಿರ್ತ. ಇನ್ನೊಬ್ಬರ ವಸ್ತು ನಾವು ಬಳಸುವಾಗ ಎಷ್ಟು ಮಜದಾಗಿರ್ತೇವೆ, ನಮಗೇನದ್ರದ್ದು ಚಿಂತೆ ಇರುವುದಿಲ್ಲ, ಅವ್ರ ವಸ್ತು. ಹಾಗೆ ನಾವು ಈ ಜಗತ್ತಿನಾಗ ಇದೆಲ್ಲ ದೇವರ ವಸ್ತು ಅಂತ ತಿಳಿದು ನಾವು ಇಲ್ಲಿ ಬದುಕ್ತೇವಲ್ಲ, ಇದು ನಿರ್ಮೋಹಾವಸ್ಥ ಮುಕ್ತಾವಸ್ಥ. ಇದು ಬಹಳ ಮಹತ್ವದ. ಇಂಥ ಮುಕ್ತಾವಸ್ಥೆ ಇದು ಒಂದು. ಎರಡನೇದ್ದು ನಿರ್ಮೋಹ, ನಿರ್ಮೋಹಿಯಾಗಿ ಆರಾಮಾಗಿ, ಯಾವುದೂ ನನ್ನದು ಅಲ್ಲ. ಎರಡು ನೆನಪುಳಿತಾವಲ್ಲ, ಈ ಜಗತ್ತಿನಲ್ಲಿ ಯಾವುದೂ ನನ್ನದು ಅಲ್ಲ. ಎರಡನೇದ್ದು ಯಾವುದೂ ನನ್ನ ಕೂಡ ಖಾಯಂಆಗಿ ಇರೋದಿಲ್ಲ. ಎಷ್ಟು ಛಲದ, ಎಷ್ಟು ಛಲದ. ಈಗ ಬೂಟುಗಳಿರ್ತಾವಲ್ಲ, ಹೊಸ ಚಪ್ಪಲ್ ತರ್ತೇವೆ, ಮಸ್ತಿರ್ತಾವ. ಅದು ಹಳಿ ಚಪ್ಪಲ್ ಅಲ್ಲಿ ಬಿಟ್ಟಿರ್ತೇವಿ, ಹೊಸ ತಗೊಂಡು ಬಂದು ಏನು ಮಜಾದಾಗಿ ಹಾಕೊಂಡು ಅದನ್ನು ಹೊಸ ತಂದು ಅದೇನು ಹಳಿ ಚಪ್ಪಲ್ ಬಿಡ್ತೇವೆ, ಬಿಡು ಜಾಗ ಅದಲ್ಲ, ಅಲ್ಲಿಗೆ ತಂದು ಚಂದಾಗಿ ಅದನ್ನು ಇಟ್ಟಿರ್ತೇವೆ. ಅದು ಹಳಿ ಚಪ್ಪಲ್ ಒಳಗಿರ್ತದ, ಇದು ಹೊರಗೆ ಚಂದಾಗಿ ಇಟ್ಟಿರ್ತೇವೆ. ಅವಾಗ
ಹೊಸ ಚಪ್ಪಲಕ್ಕೆ ಭಾರಿ ಉತ್ಸಾಹ ನೋಡು, ನನ್ನ ಹೆಂಗಿಟ್ಟಾರೆ ಅಂತ. ಅದು ಅದ್ರ ಮ್ಯಾಗ ಇಟ್ಟಿರ್ತಾರೆ, ಇದು ಹಳಿ ಚಪ್ಪಲು, ಒಳಗೆ ಇಟ್ಟಿರ್ತಾರೆ ಡಬ್ಬಿ ಒಳಗೆ. ಅದು ಡಬ್ಬಿ ಒಳಗಿಂದ ಹೇಳ್ತದ, ನಿನ್ನಂಗ ನಾ ಮ್ಯಾಲಿದ್ದೆ, ಈಗ ಒಳಗೆ ಬಂದೇನಿ, ಕೆಳಗೆ ಬಂದೆ. ನೀನು ನಾ ಮ್ಯಾಲದೇನಿ ಅಂತ ತಿಳ್ಕೊಳಕ್ ಹೋಗಬೇಡ. ನಿನ್ನ ಎದಕ್ಕೆ ತಂದಾರಂದ್ರೆ ನನ್ನಂಗ ಮಾಡಕ್ ತಂದಾರ. ಅದಕ್ಕೆ ನಾನು ಆರಾಮದೇನಿ, ಯಾವ ಚಿಂತೆ ಇಲ್ಲ. ಈಗ ಅವ ನನ್ನ ಮುಟ್ಟುವುದಿಲ್ಲ, ಅರಾ. ಬಹಳ ನೀನು ಜೋರಾಗಿರೋ ತಕ್ಕ ನಿನ್ನ ತುಳಿತಾನವ, ಕೊನೆಗೆ ಕೈ ಬಿಡ್ತಾನ. ನಾನು ಪಾಠ ಹೇಳ್ತೀನಿ ಕಲ್ಕೋ, ನೀನು ಆನಂದವಾಗಿ ಇರು. ಈ ಒಂದು ನಂಬಬೇಡ, ಸುಮ್ಮನೆ ಅವ ಹಂಗ ತರ್ತಾನ ಮಾಡ್ತಾನ, ಮತ್ ಯಾವ್ದಾರೆ ಚಲೋ ಬಂತಂದ್ರೆ ನಿನ್ನ ಕೆಳಗೆ ಹಾಕ್ತಾನ ಮತ್ತೊಂತ ಅಂತ. ಏನಿದು ಜಗತ್ತ ಇದ, ಅದಕ್ಕೆ ಇರೋ ತಕ ಆರಾಮ್ ಉಂಡು ಉಟ್ಟು ಸುಖವಾಗಿ ಸಂತೋಷವಾಗಿ ಇರೋದು, ಶರೀರ ಪ್ರೀತಿಸೋದು ಅದ್ರ ಗೊತ್ತಿರಬೇಕು. ಇದನ್ನು ಒಂದು ದಿವಸ ಬಿಡಬೇಕಾಗ್ತದ. ಇರೋ ಮನೆ ಬಿಡಬೇಕು, ಇರೋ ದೇಶ ಬಿಡಬೇಕು, ಎಲ್ಲವನ್ನ ಬಿಡಬೇಕು. ಈಗಲ್ಲ, ಮುದ್ದಾಮಲ್ಲ, ಬಿಡೋ ಪ್ರಸಂಗ ಬಂದಾಗ ಸಂತೋಷದಿಂದ ಇರೋದು. ಇದ್ದಾಗಲೂ ಸಹಿತ ನಿರ್ಮೋಹಾವಸ್ಥಾ, ಇದು ಬಹಳ ಮಹತ್ವದ ಸ್ಥಿತಿ. ಇದಕ್ಕೆ ಮುದ್ದಯ್ಯ ಏನ್ ಹೇಳ್ತಾನೆ, ಇಂಥ ಬೆಳೆ ಬೆಳೆಯೋದು, ಮುಕ್ತಿಯ ಬೆಳೆಯನ್ನ ಬೆಳಿಬೇಕು ನಾವು ಒಳಗೆ, ಮುಕ್ತಿಯ ಬೆಳೆ ಬೆಳೆಯೋದು. ಇದಕ್ಕೆ ಸಾಧನೆ ಯಾವುದು ಅಂದ್ರೆ ಶ್ರದ್ಧಾ. ಶ್ರದ್ಧಾ, ಶ್ರದ್ಧೆ ಇತ್ತು ಅಂದ್ರೆ ಇಂಥ ಬೆಳೆ ಬೆಳಿತೇವಿ, ಉಂಡು ಸುಖವಾಗಿ ಇರ್ತೇವಿ. ಶ್ರದ್ಧಾ ಅಂದ್ರೆ ಈ ಮಾತುಗಳು ಸತ್ಯ ಅದಾವ ಅನ್ನುವ ಭಾವ. ಇದೇನು ಇಲ್ಲಿ ತಕ ನೋಡ್ದೇವಲ್ಲ, ಯಾವ ವಸ್ತು ನಮ್ಮದಲ್ಲ, ಎಲ್ಲವೂ ನಿಸರ್ಗದ ದೇವನ ವಸ್ತು. ನಾವು ಈ ಜಗತ್ತಿಗೆ ಆನಂದ ಪಡೋದಕ್ಕಾಗಿ ಬಂದವರು. ಬೆಳೆ ಭೂಮಿ ನಮ್ಮದಲ್ಲ, ಭೂಮಿಯಾಗ ಬೆಳೆ ತೆಗಿಲಿಕ್ಕೆ ಬಂದವರು. ಹಾಗೆ ಅಂತರಂಗದ ಭೂಮಿ ಯೊಳಗೆ ಬೆಳೆ ತೆಗಿಲಿಕ್ಕೆ ಬಂದವರು ನಾವು. ಅಲ್ಲಿ ಶಾಂತಿಯ ಬೆಳೆ, ಮುಕ್ತಿಯ ಬೆಳೆ. ಇಲ್ಲಿ ಹೊರಗೆ ದೇಹಕ್ಕೆ ಅವಶ್ಯವಾದ ಆಹಾರದ ಬೆಳೆ. ಎರಡೂ ಮಾಡದೇವಿ ಅಂದ್ರೆ ಶ್ರೇಷ್ಠ ಒಕ್ಕಲಿಗರು ನಾವು, ಶ್ರೇಷ್ಠ ಒಕ್ಕಲಿಗರು. ಏನು ಮುದ್ದಯ್ಯ ನೋಡಬೇಕು, ನೀವು ಮನೆಯೊಳಗೆ ಯಾರ್ದಾರೆ ಫೋಟೋ ಹಾಕೋದಾದರೆ ಒಂದು ಚಿತ್ರ ಬರೆಸಿ ಮುದ್ದಯ್ಯನ ಫೋಟೋ ಹಾಕಬೇಕಾ? ಎಷ್ಟು ನಾಲ್ಕು ಸಾಲಿನಾಗ ಹೆಂಗೆ ಬದುಕಬೇಕು ಒಬ್ಬ ಮನುಷ್ಯ, ಎಲ್ಲರೂ ಒಕ್ಕಲುತನ ಹೆಂಗೆ ಮಾಡಬೇಕು ಅನ್ನೋದನ್ನು 900 ವರ್ಷಗಳ ಹಿಂದೆ ಕಲಿಸಿ ಹೋದಂಥ ಮಹಾನುಭಾವ ಮುದ್ದಯ್ಯ. ಮತ್ತೆ ನಾಳೆ ಬನ್ನಿ.